ಎಸ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಆತ್ಮೀಯವಾದ ನಮನಗಳು. ಮಂಕುತಿಮ್ಮನ ಕಗ್ಗದ ವ್ಯಾಖ್ಯಾನ ಮತ್ತು ವಾಚನ ಮುಂದುವರಿತಾ ಇದೆ. ಹಿಂದಿನ ಸಂಚಿಕೆಯಲ್ಲಿ ಹೇಗೆ ವಿಧಿ ದುಷ್ಟರನ್ನ ಪ್ರೋತ್ಸಾಹಿಸುತ್ತಾ ಅವರ ಪಾಪದ ಕೊಡ ಮತ್ತಿಷ್ಟು ತುಂಬುವ ಹಾಗೆ ಮಾಡುತ್ತಾನೋ, ಪುಣ್ಯವಂತರಿಗೆ ಅಗ್ನಿ ಪರೀಕ್ಷೆಯನ್ನು ಒಡ್ಡಿ ಅವರದರಲ್ಲಿ ಹಾದು ಬಂದು ತಮ್ಮ ಪಾಪವನ್ನು ಕರೆಸಿಕೊಂಡು ಪುಣ್ಯ ಸಂಚಯಕ್ಕೆ ಆತ ನೆರವಾಗ್ತಾನೆ ಅನ್ನೋದನ್ನು ನಾವು ನೋಡಿದ್ವಿ. ಧರ್ಮರಾಯನ ಉದಾಹರಣೆಯನ್ನು ನಾನು ಹೇಳ್ತಾ ಇದ್ದೆ. ಧರ್ಮರಾಯ ಎಂದೆಂದಿಗೂ ಕೂಡ ಧರ್ಮವನ್ನು ಮೀರೋದಿಲ್ಲ, ಧರ್ಮದ ಮಾರ್ಗವನ್ನು ಬಿಟ್ಟು ಕದಲೋದಿಲ್ಲ. ಎಷ್ಟು ಚೆನ್ನಾಗಿ ಆತ ಅದನ್ನು ತನ್ನ ಬದುಕಿನುದ್ದಕ್ಕೂ ಅಳವಡಿಸಿಕೊಳ್ತಾನೆ ಅನ್ನೋದು. ಒಂದ್ಸಾರಿ ದುರ್ಯೋಧನ ಪಾಂಡವರು ವನವಾಸದಲ್ಲಿ ಇದ್ದಂತಹ ಕಾಲದಲ್ಲಿ ಇವರನ್ನು ಹೊಟ್ಟೆ ಉರಿಸೋದಕ್ಕಾಗಿ ತನ್ನ ರಾಜ ವೈಭೋಗವನ್ನು ವನವಾಸಿಗಳಾದಂಥ ಪಾಂಡವರಿಗೆ ತೋರ್ಪಡಿಸಬೇಕು, ಅವರ ಹೊಟ್ಟೆಯ ಕಿಚ್ಚು ಉಲ್ಬಣಿಸುವ ಹಾಗೆ ಮಾಡಬೇಕು ಅಂತೇಳಿ ತನ್ನ ಎಲ್ಲ ಅಂತಪುರದ ಸ್ತ್ರೀಯರನ್ನು ಕರೆದುಕೊಂಡು ಎಲ್ಲ ಸ್ನೇಹಿತರನ್ನು ಕರೆದುಕೊಂಡು ಚತುರಂಗ ಬಲವನ್ನು ತೆಗೆದುಕೊಂಡು ಅದೇ ಕಾಡಿಗೆ ಹೋಗ್ತಾನೆ. ಅವರು ಎಲ್ಲಿ ವನವಾಸದಲ್ಲಿ ಇದ್ದರೋ ಅದೇ ಕಡೆಗೆ ಹೋಗ್ತಾನೆ. ಅಲ್ಲಿ ಒಂದು ನದಿಯ ತೀರದಲ್ಲಿ ಬೀಡ್ಬಿಡ್ತಾರೆ. ಅಲ್ಲಿ ಜಲವಿಹಾರಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಒಬ್ಬ ಗಂಧರ್ವ ತನ್ನ ಗೆಳತಿಯರ ಜೊತೆಗೆ ಅಲ್ಲಿ ಜಲಕ್ರೀಡೆಗಾಗಿ ಬಂದಿರ್ತಾನೆ. ಆತನಿಗೂ ದುರ್ಯೋಧನನಿಗೂ ಮಾತಿನ ಚಕಮಕಿಯಾಗಿ ಒಂದು ಯುದ್ಧವೇ ನಡೆದು ಬಿಡುತ್ತದೆ. ಆ ಯುದ್ಧದಲ್ಲಿ ಪ್ರಬಲನಾದಂಥ ಗಂಧರ್ವ ದುರ್ಯೋಧನನನ್ನು ಕೈಸೆರೆ ಮಾಡಿ ತೆಗೆದುಕೊಂಡು ಹೋಗ್ಬಿಡ್ತಾನೆ. ನೋಡಿ ಪಾಂಡವರ ಮನಸ್ಥಿತಿ ಹೇಗಿತ್ತು, ಉಳಿದವರ ಮನಸ್ಥಿತಿ ದುಷ್ಟನಿಗೆ ಸರಿಯಾದ ಶಾಸ್ತಿ ಆಯಿತು ಅಂತ ಭೀಮ ದುರ್ಯೋ ಅರ್ಜುನಾದಿಗಳು ಹೇಳಿದ್ರೆ ಆಗ ಧರ್ಮರಾಯ ಹೇಳ್ತಾನೆ, ನೋಡಿ ಕೌರವರು ನಾವೇ ಇದ್ದಾಗ ನಾವು 105 ಮಂದಿ, ಕುರುಗಳು 105 ಮಂದಿ, ನಾವು ಮೂಲತಃ 100 ಮಂದಿ ಕೌರವರು, ನಾವು ಪಾಂಡವರ ಇದು ಎಲ್ಲರೂ ಸೇರಿದರೆ ನಾವು ಕುರುಗಳು 105 ಮಂದಿ, ಹೊರಗಿನ ಶತ್ರುಗಳು ಬಂದಾಗ ನಾವು 105 ಮಂದಿಯಾಗಿ ಎದುರಿಸಬೇಕು. ಅವರು 100 ನಾವು 5 ಅಂತ ದೂರ ಇರೋದಲ್ಲ, ಇದನ್ನೇ ಧರ್ಮ ಹೇಳುವಂತಹದ್ದು. ಆದ್ದರಿಂದ ಈಗ ಗಂಧರ್ವರ ಹತ್ರ ಹೋಗಿ ದುರ್ಯೋಧನನ ನೀವು ಬಿಡಿಸ್ಕೊಂಡು ಬರಬೇಕು ಅಂತ ಭೀಮಾರ್ಜುನರಿಗೆ ಆದೇಶವನ್ನು ಕೊಡ್ತಾನೆ. ಅಣ್ಣನ ಆದೇಶವನ್ನು ತಲೆಯ ಮೇಲೆ ಹೊತ್ತ ಭೀಮಾರ್ಜುನರು ಹೋಗಿ ಯುದ್ಧವನ್ನು ಮಾಡಿ ದುರ್ಯೋಧನನ ಬಿಡಿಸ್ಕೊಂಡು ಬರ್ತಾರೆ. ಅಂದರೆ ಧರ್ಮದ ಮಾರ್ಗವನ್ನು ಬಿಟ್ಟು ಕದಲದವನು ಧರ್ಮರಾಯ. ಹಾಗಾಗಿಯೇ ಆತನಿಗೆ ಸಶರೀರನಾಗಿ ಸ್ವರ್ಗಕ್ಕೆ ಹೋಗುವಂಥ ಅವಕಾಶ ಆತನಿಗೆ ಸಿಕ್ತು. ಪ್ರಾಯಶಃ ಈ ಭೂಮಿಯಿಂದ ಸಶರೀರನಾಗಿ ಯಾರು ಸ್ವರ್ಗಕ್ಕೆ ಹೋಗಿದ್ದಿದ್ರೆ ಅದು ಧರ್ಮರಾಯ ಮಾತ್ರ. ತ್ರಿಶಂಕು ಆ ಪ್ರಯತ್ನವನ್ನೇನೋ ಮಾಡ್ತಾನೆ, ಆದರೆ ಅದರಲ್ಲಿ ಆತ ಯಶಸ್ವಿ ಆಗೋದಿಲ್ಲ. ಯಾಕೆಂದರೆ ಆತ ದುಷ್ಟನಾಗಿರ್ತಾನೆ, ಆತ ಪಾಪವನ್ನು ಮಾಡಿರ್ತಾನೆ. ಆದರೆ ಧರ್ಮರಾಯನಿಗೆ ಅಂತ ಒಂದು ಸ್ಥಾನಮಾನ ಸಿಗುತ್ತೆ ಅಂತ. ಇನ್ನು ಕಗ್ಗದ ಕವಿ ಹೇಳ್ತಾರೆ, ಯಾರ ಪಾಪ ಹೇಗೆ ಕರಗಿ ಹೋಗ್ತದೋ, ಯಾರಿಗೆ ಯಾವಾಗ ಜ್ಞಾನೋದಯವಾಗುತ್ತೋ, ಯಾರು ಪಾಪದ ಮಾರ್ಗವನ್ನು ಬಿಟ್ಟು ಧರ್ಮದ ಮಾರ್ಗಕ್ಕೆ ಯಾವ ಸಂದರ್ಭದಲ್ಲಿ ಬರ್ತಾರೋ, ಯಾವುದು ಅವರಿಗೆ ಜೀವನದ ಹೊಸ ತಿರುವನ್ನು ಕೊಡುತ್ತೋ ಗೊತ್ತಾಗೋದಿಲ್ಲ ಅನ್ನೋದನ್ನು ಮತ್ತೊಂದು ಕಗ್ಗದ ಮುಖಾಂತರ ನಮ್ಮ ಮುಂದೆ ಇಡ್ತಾರೆ. ಆವ ಬೇಳೆಯದಾವ ನೀರಿನಲ್ಲಿ ಬೇಯುವುದು, ಆವ ಬೇಳೆಯದಾವ ನೀರಿನಲ್ಲಿ ಬೇಯುವುದು, ಆವ ಜೀವದ ಪಾಕವಾವ ತಾಪದಿನೋ, ಆವ ಜೀವದ ಪಾಕವಾವ ತಾಪದಿನೋ, ಆ ವಿವರವನು ಕಾಣದಾಕ್ಷೇಪಣೆಯದೇನು, ಆ ವಿವರವನು ಕಾಣದಾಕ್ಷೇಪಣೆಯದೇನು, ದೈವಗುಟ್ಟದು ತಿಳಿಯೇ ಮಂಕುತಿಮ್ಮ, ದೈವಗುಟ್ಟದು ತಿಳಿಯೇ ಮಂಕುತಿಮ್ಮ. ಆವ ಬೇಳೆಯದಾವ ನೀರಿನಲ್ಲಿ ಬೇಯುವುದು, ಬೇಳೆಯನ್ನು ಬೇಯಿಸಬೇಕಾದರೂ ಕೂಡ ನೀರು ಗಡಸಾದ ನೀರಾಗೋದಿಲ್ಲ, ಒಳ್ಳೆಯ ತಿಳಿಯಾದ ನೀರು ಬೇಕು ಅಂತ ಹೇಳ್ತಾರೆ. ಮಹಿಳೆಯರಿಗೆ ವಿಚಾರವಾಗಿ ಹೆಚ್ಚು ಅನುಭವ ಇರ್ತದೆ. ಅಡುಗೆ ಮಾಡುವ ಸಂದರ್ಭದಲ್ಲಿ ಕೆಲವು ನೀರಿನಲ್ಲಿ ಬೇಳೆ ಬೇಯೋದಿಲ್ಲ, ಯಾಕೆಂದರೆ ಅದು ಗಡಸಾಗಿದೆ ನೀರು ಅಂತ ಹೇಳ್ತಾರೆ. ಹಾಗೆ ಅದನ್ನು ಡಿ ವಿ ಜಿ ಅವರು ಬದುಕಿಗೆ, ಮನುಷ್ಯನ ಬದುಕಿಗೆ ಅನ್ವಯ ಮಾಡಿ ಹೇಳ್ತಾರೆ. ಆವ ಬೇಳೆಯದಾವ ನೀರಿನಲ್ಲಿ ಬೇಯುವುದೋ, ಯಾವ ಮನುಷ್ಯನಿಗೆ ಯಾವಾಗ ಜ್ಞಾನೋದಯವಾಗುತ್ತೋ, ಯಾವಾಗ ತನ್ನ ಪಾಪದ ಹೊರೆಯನ್ನು ಕಮ್ಮಿ ಮಾಡ್ಕೋಬೇಕು ಅಂತ ಅವನು ಅಂದ್ಕೋತಾನೋ ಗೊತ್ತಿಲ್ಲ, ಅದಕ್ಕೆ ಕಾಲ ಬರಬೇಕು. ಆ ಕಾಲ ಬಂದಾಗ ತಾನೇ ತಾನಾಗಿ ಆತ ಸರಿ ಹೋಗ್ತಾನೆ. ಯಾಕಂದರೆ ಈ ಪಾಪ ಪುಣ್ಯಗಳ ತಕ್ಕಡಿಯನ್ನು ವಿಧಿ ಇಟ್ಕೊಂಡಿದ್ದಾನಲ್ಲ, ಆ ವಿಧಿ ಯಾವಾಗ
ಸರಿಪಡಿಸ್ತಾನೆ, ಯಾವಾಗ ಅವನ ಪಾಪವನ್ನು ಹೆಚ್ಚಿಸ್ತಾನೆ, ಯಾವಾಗ ಅವನ ಪುಣ್ಯವನ್ನು ಹೆಚ್ಚಿಸ್ತಾನೆ, ಯಾವಾಗ ಪಾಪವನ್ನು ಕರಗಿಸೋಕೆ ಅವಕಾಶ ಮಾಡಿ ಕೊಡ್ತಾನೋ ಅದು ವಿಧಿಯ ಕೈಯಲ್ಲಿದೆ. ಹಾಗಾಗಿ ಈ ಜಗತ್ತನ್ನು ನಾವು ನೋಡುವಾಗ ವೀಕ್ಷಕರಾಗಿ ನಮಗೆ ಕೆಲವೊಮ್ಮೆ ಅನ್ಸುತ್ತೆ, ರಾಮ ಸೀತೆಯರಿಗೆ ಯಾಕೆ ಈ ಕಷ್ಟ, ಸೀತೆ ಏನು ದಾಂಪತ್ಯದ ಸುಖವನ್ನು ಅನುಭವಿಸಿದ್ಲು ಪಾಪ ಅಂತ ನಮಗೆ ಅನ್ಸುತ್ತೆ. ಇನ್ನೊಂದು ಸಾರಿ ಯೋಚನೆ ಮಾಡಿದ್ರೆ ಪಾಂಡವರ ತಾಯಿಯಾದ ಕುಂತಿ ಏನು ಸುಖವನ್ನು ಕಂಡ್ಲು, ಬಾಲ್ಯದಿಂದ ಅವಳ ವೃದ್ಧಾಪ್ಯದವರೆಗೆ ಅವಳ ಸಾವಿನವರೆಗೆ ಏನು ಸುಖವನ್ನು ಕಂಡ್ಲು ಆಕೆ ಪಾಪ. ಶ್ರೀಕೃಷ್ಣನ ಅನನ್ಯ ಭಕ್ತೆಯಾದಂಥ ಕುಂತಿಗೆ ಯಾಕೆ ಈ ಕಷ್ಟ, ಭಗವದ್ ಭಕ್ತರಿಗೆ ಯಾಕೆ ಹೀಗಾಗುತ್ತೆ, ಹೀಗೆ ಹಲವಾರು ಪ್ರಶ್ನೆಗಳನ್ನು ನಾವು ಕೇಳ್ತಾ ಹೋಗ್ತೇವೆ. ಆದರೆ ಆವ ಬೇಳೆ ಇದಕ್ಕೆ ಉತ್ತರ ಇಲ್ಲಿದೆ. ಆವ ಬೇಳೆಯದ ಆವ ನೀರಿನಲ್ಲಿ ಬೇಯುವುದೋ, ಯಾವಾಗ ಅದು ಪರಿಪೂರ್ಣತೆಯನ್ನು ಪಡ್ಕೊಳ್ಳುತ್ತೋ, ಯಾಕೆ ವಿಧಿ ಹೀಗೆ ಆಡ್ತಾನೆ ಅನ್ನೋದು ಇಲ್ಲಿ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯಾಗಿಯೇ ಉಳ್ಕೊಂಡು ಬಿಡುತ್ತೆ. ಪುರಂದರದಾಸರ ಹೆಸರು ನಾವಾಗೆಲ್ಲ ಕೇಳಿದ್ದೇವೆ. ಒಂದು ಕಾಲದಲ್ಲಿ ಜಿಪುಣ ವ್ಯಾಪಾರಿ ಆತ, ನವಕೋಟಿ ನಾರಾಯಣ ಅನ್ನುವ ಬಿರುದಿಗೆ ಪಾತ್ರನಾದಂತಹ ದೊಡ್ಡ ಶ್ರೀಮಂತ ಕೃಷ್ಣದೇವರಾಯನಿಗೆ ಅರಬ್ ದೇಶಗಳಿಂದ ಕುದುರೆಯನ್ನು ತಂದು ಮಾರಾಟ ಮಾಡ್ತಿದ್ದಂತೆ. ಅಂತಹ ದೊಡ್ಡ ವರ್ತಕ, ಅವನು ಸಾಮಾನ್ಯ ವರ್ತಕ ಅಲ್ಲ. ಅಂದಿನ ಕಾಲಕ್ಕೆ 9 ಕೋಟಿ ಹೊನ್ನನ್ನು ಸಂಚಯ ಮಾಡಿಕೊಂಡಂತಹ ಒಬ್ಬ ದೊಡ್ಡ ವ್ಯಾಪಾರಿ. ಅಂತಹ ವ್ಯಾಪಾರಿ ಮಹಾಜಿಪುಣ. ಭಗವಂತ ಅವನನ್ನು ಪರೀಕ್ಷೆ ಮಾಡೋದಕ್ಕೆ ಬರ್ತಾನೆ, ಬಡಬ್ರಾಹ್ಮಣನ ರೂಪದಲ್ಲಿ ಬರ್ತಾನೆ. ತನ್ನ ಮಗಳಿಗೆ ಮದುವೆ ಇದೆ, ದಯವಿಟ್ಟು ಸಹಾಯ ಮಾಡಿ ಅಂತ ಅಂಗಲಾಚಿ ಬೇಡ್ತಾನೆ, ಕಣ್ಣೀರು ಹಾಕೊಂಡು ಬೇಡ್ತಾನೆ. ಆದರೆ ಅವನ ಮನಸ್ಸು ಕರಗೋದಿಲ್ಲ, ಆತನನ್ನು ನಾಳೆ ಬಾ ಅಂತ ಸಾಗಾಕ್ತಾನೆ. ಮತ್ತೆ ಬರ್ತಾನ ಬಡಬ್ರಾಹ್ಮಣ, ನಾಳೆ ಬಾ ಅಂತ ಸಾಗಾಕ್ತಾನೆ. ಹೀಗೆ ಹಲವಾರು ಬಾರಿ ಆತನನ್ನು ಸಾಗ ಹಾಕಿದ ಮೇಲೆ ಆ ಬ್ರಾಹ್ಮಣ ನೇರವಾಗಿ ಅವರ ಮನೆಗೆ ಹೋಗ್ತಾನೆ. ಅವರ ಮಡದಿ ದೈವಭಕ್ತೆ, ಪಾಪ ಪುಣ್ಯಗಳ ಅರಿಯಿರುವಂತಹ ಮಹಿಳೆ. ಆಕೆ ಈ ಬ್ರಾಹ್ಮಣನ ಸಂಕಷ್ಟಕ್ಕೆ ಕರಗಿ ನೀರಾಗಿ ಬಿಡ್ತಾಳೆ. ಆದರೆ ಕೊಡೋದಕ್ಕೆ ಏನೂ ಅವಳ ಕೈಯಲ್ಲಿ ಇರೋದಿಲ್ಲ, ಎಲ್ಲ ಅಧಿಕಾರದ ವ್ಯಾಪ್ತಿ ಯಜಮಾನರು ಇಟ್ಕೊಂಡಿರ್ತಾರೆ, ಶ್ರೀನಿವಾಸ ಶ್ರೇಷ್ಠಿಗಳ ಕೈಯಲ್ಲಿರ್ತದೆ. ಪುರಂದ್ರದಾಸರ ಮೊದಲಿನ ಪೂರ್ವಾಶ್ರಮದ ಹೆಸರು ಶ್ರೀನಿವಾಸ ಶ್ರೇಷ್ಠಿ ಅಂತ. ಆ ಶ್ರೀನಿವಾಸ ಶ್ರೇಷ್ಠಿಗಳು ಯಾವುದೇ ಅಧಿಕಾರವನ್ನು ಹೆಂಡತಿಗೆ ಕೊಟ್ಟಿರೋದಿಲ್ಲ, ಆದರೆ ಧೈರ್ಯ ಮಾಡಿ ಮನಸ್ಸು ಕರಗಿದ ಆಕೆ ಹತ್ರ ಇದ್ದಿದ್ದೇನಪ್ಪ ಅಂತಂದರೆ ಮೂಗುತಿ ಒಂದಿತ್ತು ಅವಳಿಗೆ. ಆ ಮೂಗುತಿಯನ್ನೇ ತೆಗೆದು ಆ ನತ್ತನ್ನು ತೆಗೆದು ಅವನಿಗೆ ಕೊಟ್ಟುಬಿಡ್ತಾಳೆ, ಇದನ್ನು ತೆಗೆದುಕೊಂಡು ಹೋಗಿ ನಿನ್ನ ಸಂಕಷ್ಟಕ್ಕೆ ಬಳಸ್ಕೋ ಅಂತ. ಆದರೆ ಗಂಡ ಬಂದು ನಾಳೆ ಕೇಳಿದರೆ ಒಂದು ಭಯ ಅವಳಲ್ಲಿತ್ತು, ಏನೇ ಆಗಲಿ ಆಗಿದ್ದಾಗಲಿ ಅಂತ ಧೈರ್ಯ ಮಾಡಿ ಕೊಟ್ಟುಬಿಡ್ತಾಳೆ. ಈ ಬಡಬ್ರಾಹ್ಮಣ ಏನು ಮಾಡ್ತಾನೆ, ಅದೇ ನತ್ತನ್ನು ತೆಗೆದುಕೊಂಡು ಅದೇ ಶ್ರೇಷ್ಠಿಗಳ ಅಂಗಡಿಗೆ ಹೋಗ್ತಾನೆ. ಸ್ವಾಮಿ, ನೀವು ಭಿಕ್ಷೆ ಅಂತೂ ಕೊಡಲಿಲ್ಲ, ನೆರವಂತೂ ಕೊಡಲಿಲ್ಲ, ಇದೊಂದು ನತ್ತಿದೆ ನನ್ನ ಹತ್ರ, ಇದನ್ನು ಇಟ್ಕೊಂಡು ನನಗೆ ಸಾಲ ಕೊಡಿ, ಅಥವಾ ಎಷ್ಟು ಬರುತ್ತೋ ಅಷ್ಟು ದುಡ್ಡು ನನಗೆ ಕೊಟ್ಟು ಬಿಡಿ. ಶ್ರೀನಿವಾಸ ಶ್ರೇಷ್ಠಿಗಳು ನೋಡ್ತಾರೆ ತನ್ನ ಹೆಂಡತಿ ಕಿವಿಯ ಮೂಗುತಿ ಇದು, ನತ್ತಿದು ಅವರಿಗೆ ಗೊತ್ತಾಗ್ಬಿಡುತ್ತೆ. ಆದರೂ ಕೂಡ ಹೊರಗಲ್ಲಿಗೆ ಉಜ್ಜಿ ನೋಡ್ತಾರೆ, ಹೌದು ಚಿನ್ನದ್ದೇ ಅದೇ ಅಂತ ಗೊತ್ತಾಗುತ್ತೆ. ಅದನ್ನು ಒಳಗಿಟ್ಟು 1 ನಿಮಿಷ ಬರ್ತೀನಿ ಅಂತ ಸೀದಾ ಮನೆಗೆ ಓಡ್ತಾರೆ. ಮನೆಗೆ ಓಡಿ ಹೆಂಡತಿಗೆ ಕೇಳ್ತಾರೆ, ಎಲ್ಲಿ ನಿನ್ನ ನತ್ತೆಯಲ್ಲಿ ಅಂತ. ಹೆಂಡತಿ, ಇನ್ನೇನು ನನ್ನ ಕತೆ ಮುಗೀತು, ಸುಳ್ಳು ಹೇಳಬೇಕಾಗತ್ತೆ, ಏನು ಬೇಡ, ಇದಕ್ಕಿಂತ ನಾನು ಸಾಯುವುದೇ ಸರಿ ಅಂಥೇಳಿ ನೇರವಾಗಿ ಒಳಗೆ ಹೋಗಿ ವಿಷವನ್ನು ಮೊದಲೇ ಸಿದ್ಧಪಡಿಸಿ ಇಟ್ಕೊಂಡಿರ್ತಾರೆ ಅವರು. ಆ ವಿಷವನ್ನು ತೆಗೆದು ಕುಡಿಯೋದಕ್ಕೆ ಮುಂದಾಗ್ತಾರೆ. ನೋಡುವಾಗ ಟಣ್ಣನೆ ಒಂದು ಶಬ್ದ ಆಗುತ್ತೆ, ಆ ವಿಷದ ಬಟ್ಟಲಿಗೆ ಇವರ ನತ್ತು ಬಂದು ಬೀಳುತ್ತೆ. ಅವರಿಗೆ ಆಶ್ಚರ್ಯ ಆಗುತ್ತೆ, ಆ ನತ್ತನ್ನು ತೆಗಿತಾರೆ. ಏನೋ ದೈವಕೃಪೆ, ಏನೋ ಎಂಥದ್ದೇ ಇರಲಿ ಅಂದ್ಬಿಟ್ಟು ಅದನ್ನು ಧರಿಸಿ ಹೊರಗೆ ಬರ್ತಾರೆ. ಶ್ರೀನಿವಾಸ ಶ್ರೇಷ್ಠಿಗಳಿಗೆ ಆಶ್ಚರ್ಯ ಆಗುತ್ತೆ, ತಾನು ಭದ್ರವಾಗಿ ನನ್ನ ಅಂಗಡಿಯಲ್ಲಿ ಒಳಗಿಟ್ಟು ಬಂದೀನಿ ಅದೇ ನತ್ತು, ಹೊರಗಲ್ಲಿಗೆ ನಾನು ಉಜ್ಜಿರುವಂತಹ ಚಿಹ್ನೆ ಕೂಡ ಕಾಣ್ತಾ ಇದೆ, ಆದರೆ ಅದೇ ನತ್ತು ಇಲ್ಲಿಗೆ ಹೇಗೆ ಬಂತು? ಶ್ರೀನಿವಾಸ ಶ್ರೇಷ್ಠಿಗಳು ಯೋಚನೆ ಮಾಡ್ತಾರೆ, ಭಗವಂತ ನನ್ನ ಪರೀಕ್ಷೆಗೆ ಬಂದಿದ್ದಾನೆ, ನಾನು ಎಂತಹ ಅಲ್ಪ, ಭಗವಂತ ನನ್ನ ಮನೆ ಬಾಗಿಲಿಗೆ ಯಾಚಕನಾಗಿ ಬಂದಾಗಲೂ ಕೂಡ ನಾನು ಏನು ಕೊಡಲಿಲ್ವಲ್ಲ, ಆದರೆ ನನ್ನ ಹೆಂಡತಿ ಎಂತಹ ಪುಣ್ಯವಂತೆ, ಏನಿಲ್ಲದೇ ಇದ್ದರೂ ಕೂಡ ತಾನು ಧರಿಸಿರುವಂತಹ ನತ್ತನ್ನು ತೆಗೆದುಕೊಟ್ಟಿದ್ದಾಳೆ ಅಂತಂದರೆ ಭಗವಂತನಿಗೆ ಭಿಕ್ಷೆ ಕೊಟ್ಟಂತಹ ಮಹಾತಾಯಿಯವಳು ಅಂತೇಳಿ ಆವತ್ತಿನಿಂದ ನೋಡಿ ಅದೊಂದು ಘಟನೆ ಶ್ರೀನಿವಾಸ ಶ್ರೇಷ್ಠಿಯವರ ಬದುಕನ್ನೇ ಬದಲಾಯಿಸಿಬಿಡ್ತು, ಅವರ ಬದುಕಿನ ಚುಕ್ಕಾಣಿಯನ್ನು ಅದು ತಿರುಗಿಸಿಬಿಡ್ತು. ಅಂದಿನಿಂದ ಎಲ್ಲವನ್ನ ದಾನ ಮಾಡಿ ತಾಳ ತಂಬೂರಿ ತಗೊಂಡು ಅವರು ಪುರಂದರದಾಸರಾಗಿ ಹೊರಟು ಬಿಡ್ತಾರೆ. ಮುಂದೆ ಹೇಳ್ತಾರೆ ಅವರು, ಹೆಂಡಿರ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಾಳಯ್ಯ. ಹೆಂಡತಿ ಸಾವಿರ, ಅವರ ಸಂತತಿ ಸಾವಿರವಾಗಬೇಕು, ಯಾಕೆಂದರೆ ನನ್ನಂತಹ ಜಿಪುಣನನ್ನೇ ಪರಿವರ್ತನೆ ಮಾಡಿದವರು ನನ್ನ ಹೆಂಡತಿ. ಹಾಗಾಗಿ ಹೆಂಡತಿ ನಮ್ಮ ಬದುಕಿನಲ್ಲಿ ಮಹತ್ತರವಾದ ಕೆಲಸವನ್ನು ಮಾಡ್ತಾಳೆ, ಅವರ ಸಂತತಿ ಸಾವಿರವಾಗಲಿ ಅಂತ ಹಾಡ್ಕೊಂಡು ಹೋಗ್ತಾಳೆ. ಅಂದರೆ
ಯಾವ ಸಂದರ್ಭಗಳು ವ್ಯಕ್ತಿಯನ್ನು ಬದಲಾಯಿಸುತ್ತವೆ ಅಂತ ಹೇಳೋದಕ್ಕಾಗೋದಿಲ್ಲ ನೋಡಿ ಒಂದೇ ಒಂದು ಈ ಪ್ರಸಂಗ ಇಡೀ ಅವರ ಬದುಕನ್ನು ಬದುಕಿನ ಚುಕ್ಕಾಣಿಯನ್ನು ಅದು ನಿರ್ದೇಶನ ಮಾಡುತ್ತದೆ ಹಾಗಾಗಿ ಅಂತ ಜಿಪುಣನಾದವರು ದೊಡ್ಡ ಹರಿದಾಸರಾಗಿ ಮೂಡಿ ಬರ್ತಾರೆ ಇದು ಬದುಕಿನ ವಿಶೇಷತೆ ಇನ್ನು ಪಂಪನ ಆದಿಪುರಾಣದಲ್ಲಿ ಒಂದು ಪ್ರಸಂಗ ಬರುತ್ತೆ ಆದಿಜಿನನಾದಂತ ವೃಷಭನಾಥನ ಮಕ್ಕಳು ಭರತ ಮತ್ತು ಬಾಹುಬಲಿ ಭರತೇಶ ಅಂತ ಮೆರಿತಾ ಇರ್ತಾನೆ ಚಕ್ರವರ್ತಿ ಆಗಿರ್ತಾನೆ ಆತನ ಧರ್ಮಶಾಲೆಯಲ್ಲಿ ಆತನ ಆಯುಧಾಗಾರದಲ್ಲಿ ಒಂದು ಧರ್ಮ ಚಕ್ರ ಕಾಣಿಸಿಕೊಳ್ಳುತ್ತೆ ಅದರ ಫಲವಾಗಿ ಆತ ಒಂದು ಯಾತ್ರೆಯನ್ನು ಹೋಗ್ತಾನೆ ದಿಗ್ವಿಜಯವನ್ನು ಕೈಗೊಳ್ಳುತ್ತಾನೆ ಆ ದಿಗ್ವಿಜಯದಲ್ಲಿ ಷಟ್ ಖಂಡಗಳನ್ನು ಗೆದ್ದು ಬರ್ತಾನೆ ಆದರೆ ಗೆದ್ದು ಬರುವ ಸಂದರ್ಭಕ್ಕೆ ಮರಳಿ ಬರುವ ಸಂದರ್ಭಕ್ಕೆ ತನ್ನ ರಾಜ್ಯದ ಸಮೀಪ ಇರುವಂತ ಆಳಿಕೊಂಡಿದ್ದಂತ ತನ್ನ ತಮ್ಮ ಬಾಹುಬಲಿ ಈತನಿಗೆ ಬಂದು ಶರಣಾಗೋದಿಲ್ಲ ಆ ಕೋಪ ಅವನನ್ನು ಕಾಡುತ್ತದೆ ಅದರ ಫಲವಾಗಿ ತಮ್ಮನ ಮೇಲೆ ಯುದ್ಧವನ್ನು ಸಾರ್ತಾನೆ ರಕ್ತ ಸಂಬಂಧವನ್ನು ಮರೆತು ತಮ್ಮ ಬಾಹುಬಲಿಯ ಮೇಲೆ ಯುದ್ಧವನ್ನು ಸಾರ್ತಾನೆ ಆದರೆ ಯುದ್ಧದಲ್ಲಿ ಹೋಗ್ತಾ 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 ಬಾಹುಬಲಿಯ ಕೈ ಮೇಲಾಗುತ್ತೆ ಮಲ್ಲ ಯುದ್ಧದಲ್ಲಿ ಬಾಹುಬಲಿ ಭರತೇಶನನ್ನು ಎತ್ತಿ ಇನ್ನೇನು ನೆಲಕ್ಕೆ ಕುಕ್ಕಿ ಕೊಂದು ಹಾಕಬೇಕು ಅಂತ ಹೊರಡ್ತಾನೆ ಆ ಸಂದರ್ಭದಲ್ಲಿ ಅವನಿಗೆ ಇವನು ನನ್ನ ಅಣ್ಣ ರಾಜ್ಯಕ್ಕಾಗಿ ನಾನು ಎಂತ ತಪ್ಪು ಮಾಡ್ತಿದ್ದೆ ಅಂತ ಜ್ಞಾನೋದಯವಾಗುತ್ತೆ ನಿಧಾನಕ್ಕೆ ಅಣ್ಣನನ್ನು ಕೆಳಗಿಳಿಸ್ತಾನೆ ಅಂದೇ ಆತ ಸನ್ಯಾಸವನ್ನು ಸ್ವೀಕಾರ ಮಾಡಿ ದಿಗಂಬರನಾಗಿ ಹೋಗಿ ತಪಸ್ಸಿಗೆ ನಿಂತ್ಕೋತಾನೆ ಅದನ್ನೇ ಇವತ್ತು ನಾವು ಗೊಮ್ಮಟೇಶ್ವರನ ರೂಪದಲ್ಲಿ ಕಾಣ್ತಾ ಇದ್ದೀವಿ ಅದೇ ಬಾಹುಬಲಿ ಆದರೆ ಭರತೇಶನಿಗೆ ಮಾತ್ರ ವೈಭವದ ಲಾಲಸೆ ರಾಜಭೋಗದ ಲಾಲಸೆ ಒಂದು ಸ್ವಲ್ಪನೂ ತಗ್ಗೋದಿಲ್ಲ ಹೀಗೆ ತಮ್ಮಂದರು ಹೊರಟೋಗ್ತಾರೆ ಬಾಹುಬಲಿ ಹೋಗ್ತಾನೆ ಉಳಿದ ತಮ್ಮಂದರು ತಪಸ್ಸಿಗೆ ಹೋಗ್ತಾರೆ ಎಷ್ಟೋ ವರ್ಷಗಳ ಇವನು ರಾಜ್ಯ ಆಳ್ತಾನೆ ಅದಾದ ಮೇಲೆ ಇವನ ಮಕ್ಕಳು ಕೂಡ ತಪಸ್ಸಿಗೆ ಹೊರಟೋಗ್ತಾರೆ ಸಂಸಾರದ ವ್ಯಾಮೋಹವನ್ನು ಕಳಚಿ ಮದುವೆ ಆಗದೆ ಆಗಲೂ ಕೂಡ ಇವನಿಗೆ ಈ ಲಾಲಸೆ ಅಧಿಕಾರದ ಲಾಲಸೆ ರಾಜಭೋಗದ ಲಾಲಸೆ ಕಮ್ಮಿ ಆಗೋದಿಲ್ಲ ಆದರೆ ಒಂದು ದಿನ ಕನ್ನಡಿಯ ಮುಂದೆ ನಿಂತಂಥ ಭರತೇಶನಿಗೆ ಆತನ ಕಿವಿಯ ಹತ್ರ ಬಿಳಿಯ ಕೂದಲು ಕಾಣಿಸ್ಕೊಳ್ಳುತ್ತದೆ ಅದನ್ನು ಕಂಡಾಗ ಇವನಿಗೆ ಇದ್ದಕ್ಕಿದ್ದ ಹಾಗೆ ವಿರಕ್ತಿ ಮೂಡಿಬಿಡ್ತದೆ ಹಿಂದೆಂದೂ ಮೂಡದ ವಿರಕ್ತಿ ಕೇವಲ ಕನ್ನಡಿಯಲ್ಲಿ ಗೋಚರಿಸಿದಂಥ ಒಂದು ಬೆಳ್ಳಿಯ ಕೂದಲು ಆತನಿಗೆ ಮನದಟ್ಟು ಮಾಡಿಕೊಡುತ್ತಂತೆ ಸಾಕು ಸಂಸಾರದ ಮೋಹ ಅಂತ ನೋಡಿ ಆಗ ಆತ ಎಲ್ಲವನ್ನು ತ್ಯಜಿಸಿ ತಪಸ್ಸಿಗೆ ಹೋಗ್ತಾನೆ ಅದನ್ನೇ ಇಲ್ಲಿ ಕಗ್ಗದ ಕವಿ ಹೇಳೋದು ಆವ ಬೇಳೆಯ ದಾವ ನೀರಿನಲ್ಲಿ ಬೇಯುವುದೋ ಆವ ಜೀವದ ಪಾಕ ಆವ ತಾಪದಿನೋ ಯಾವ ಜೀವ ಪಾಕ ಆಗಬೇಕಾದ್ರೆ ಏನಾಗಬೇಕೋ ಗೊತ್ತಿಲ್ಲ ಪುರಂದರದಾಸರಿಗೆ ಒಂದು ಥರದಲ್ಲಿ ಜೀವ ಪಾಕ ಆಯಿತು ಈ ಭರತನಿಗೆ ಒಂದು ರೀತಿಯಲ್ಲ ಆಯಿತು ಹೀಗೆ ಇಂತಹ ಹಲವಾರು ಪ್ರಸಂಗಗಳನ್ನು ಬದುಕಿನಲ್ಲಿ ನಾವು ಕಾಣ್ಬೋದು ಕೊಳ್ಳೆಗಾಲದ ಪಕ್ಕ ಚಿಲಕವಾಡಿನಲ್ಲಿ ಒಬ್ಬರು ಸ್ವಾಮೀಜಿಯವರಿದ್ದಾರೆ ಕುಮಾರ ನಿಜಗುಣರು ಅಂತ ಅವರು ಪೂರ್ವಾಶ್ರಮದಲ್ಲಿ ಒಬ್ಬ ಪ್ರಸಿದ್ಧ ವಕೀಲರಾಗಿದ್ದವರು ಜನಪ್ರತಿನಿಧಿಯಾಗಿದ್ದವರು ರಾಜಕೀಯ ಮುಂದಾಳಾಗಿದ್ದವರು ದೈವಭಕ್ತಿ ಅಂಥದ್ದಿಲ್ಲದ ನಾಸ್ತಿಕರಾಗಿದ್ದವರು ಅವರು ತನ್ನ ಪ್ರೀತಿಯ ಮಡದಿ ತೀರಿಕೊಂಡಿದ್ದೇ ನೆಪವಾಗಿ ಎಲ್ಲವನ್ನು ತ್ಯಜಿಸಿಬಿಡ್ತಾರೆ ತನ್ನ ಗಂಡು ಮಕ್ಕಳಿಗೊಂದು ದಾರಿಯನ್ನು ಮಾಡ್ತಾರೆ ಅಪ್ರಾಪ್ತ ವಯಸ್ಕಳಾದ ತನ್ನ ಮಗಳನ್ನು ಆಗಲೇ ಆಗಿಂದಾಗಲೇ ಮದುವೆ ಮಾಡಿ ಕೊಡ್ತಾರೆ ಎಲ್ಲವನ್ನು ತೊಳೆದು ಕಾವಿಯನ್ನು ಧರಿಸಿ ಸನ್ಯಾಸಿಯಾಗಿ ಬಂದು ಬೆಟ್ಟದ ಮೇಲೆ ಸೇರಿಕೊಳ್ತಾರೆ ನೋಡಿ ಇವತ್ತಿಗೂ ಕೂಡ ಅಲ್ಲಿ ಅವರು ನಿಜಗುಣರ ಒಂದು ಕೀರ್ತನೆಯನ್ನು ಮಾಡ್ತಾ ಒಬ್ಬ ಅಧ್ಯಾತ್ಮ ಮತ್ತು ಸಾಹಿತ್ಯ ಎರಡನ್ನು ಅತ್ಯಂತ ಪ್ರೀತಿಯಿಂದ ಅಪ್ಪಿಕೊಂಡು ಜೀವಿಸ್ತಾ ಇರುವಂಥ ಒಬ್ಬ ವಿಶೇಷವಾದ ಸ್ವಾಮೀಜಿಯವರಾಗಿ ಇವತ್ತು ಸಮಾಜದಲ್ಲಿ ಕಾಣಿಸ್ಕೊಂಡಿದ್ದಾರೆ ಇವತ್ತು ಬೋಳು ಬಸವನ ಬೊಂತೆ ಅನ್ನುವಂಥ ಡಿ ವಿ ಜಿಯವರ ಕಗ್ಗದ ಮಾದರಿಯ ಒಂದು ಅವರ ಕಾವ್ಯ ಅತ್ಯಂತ ಪ್ರಸಿದ್ಧ ಕೂಡ ಆಗಿದೆ ಅಂದರೆ ಯಾವ್ಯಾವ ಸಂದರ್ಭದಲ್ಲಿ ವ್ಯಕ್ತಿಗಳು ಯಾವ ರೀತಿಯ ಬದಲಾವಣೆ ಆಗುತ್ತೆ ಅವರ ಬದುಕಿನಲ್ಲಿ ಹೇಳೋದು ಕಷ್ಟ ಅದನ್ನೇ ಹೇಳಿದ್ದು ಆ ವಿವರವನ್ನು ಕಾಣದ ಆಕ್ಷೇಪಣೆಯದೇನು ಆ ವಿವರವನ್ನು ಕಾಣದ ಆಕ್ಷೇಪಣೆಯದೇನು ದೈವ ಗುಟ್ಟದು ತಿಳಿಯೇ ಮಂಕುತಿಮ್ಮ ಅದೇ ದೈವದ ಗುಟ್ಟು ಯಾರಿಗೆ ಯಾವ ಸಂದರ್ಭದಲ್ಲಿ ಬಿಸಿ ಮುಟ್ಟಿಸಬೇಕು ಅನ್ನೋದು ವಿಧಿಗೆ ಗೊತ್ತು ಆ ಸಂದರ್ಭ ಬರುವ ತನಕ ಎಲ್ಲರೂ ಅವರವರ ದಾರಿನಲ್ಲಿ ಹೋಗ್ತಾ ಇರ್ತಾರೆ ಆದರೆ ವಿಧಿಯ ಪ್ರವೇಶ ಆಗ್ತಾ ಇದ್ದ ಹಾಗೆ ಆ ದಾರಿ ಮತ್ತೊಂದು ತಿರುವಿಗೆ ಅವರು ಹೊರಳಿಕೊಳ್ತಾರೆ ಅವರ ಬದುಕು ಬದಲಾವಣೆಯನ್ನು ಕಾಣುತ್ತೆ ಅಂತ ಹೇಳುವಂಥದ್ದು ಇಲ್ಲಿ ತಿಮ್ಮಗುರುವಿನ ಸಂದೇಶ ಮುಂದುವರೆದವರು ಹೇಳ್ತಾರೆ ಈ ವಿಧಿಯ ಹಿಡಿತದಿಂದ ತಪ್ಪಿಸಿಕೊಳ್ಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ವಿಧಿಯ ಹೊರೆಗಳನ್ನು ತಪ್ಪಿಸಿಕೊಳ್ಳುವನೆಲ್ಲಿಹನು ವಿಧಿಯ ಹೊರೆಗಳನ್ನು ತಪ್ಪಿಸಿಕೊಳ್ಳುವನೆಲ್ಲಿಯನು ಬೆದರಿಕೆಯನದರಿಂದ ನೀಗಿಪನು ಸಕನು
ಬೆದರಿಕೆಯನ ದರಿಂದ ನೀಗಿಪನು ಸಕನು ಎದೆಯ ನುಕ್ಕಾಗಾನಿಸುಬೆನ್ನ ತುಟಿಯ ಬಿಗಿ ಎದೆಯ ನುಕ್ಕಾಗಿಸು ಆನಿಸುಬೆನ್ನ ತುಟಿಯ ಬಿಗಿ ವಿಧಿಯಗಸ ನೀಂ ಕತ್ತೆ ಮಂಕುತಿಮ್ಮ ವಿಧಿಯಗಸ ನೀಂ ಕತ್ತೆ ಮಂಕುತಿಮ್ಮ ವಿಧಿಯ ಹೊರೆಗಳನ್ನು ತಪ್ಪಿಸಿಕೊಳ್ಳಲು ಯಾರಿಗೆ ತಾನೇ ಸಾಧ್ಯ ಇದೆ? ಯಾರಿಗೂ ಅಸಾಧ್ಯವಾದಂತಹ ಒಂದು ಪ್ರಕ್ರಿಯೆ, ಒಂದಲ್ಲ ಒಂದು ರೀತಿಯಲ್ಲಿ ವಿಧಿ ತನ್ನ ಹೊರೆಯನ್ನು ಆತನ ಮೇಲೆ ಹಾಕೇ ಆಗುತ್ತೆ. ಅದಕ್ಕೆ ಅವರು ಹೇಳ್ತಾರೆ, ವಿಧಿ ಅಗಸ ನೀಂ ಕತ್ತೆ, ವಿಧಿ ಎನ್ನುವಂತಹ ಅಗಸನ ಕೈಲಿ ಸಿಕ್ಕಿಕೊಂಡ ಕತ್ತೆ ನೀನು. ಕತ್ತೆ ಅಂದ ತಕ್ಷಣ ಅದರ ಅರ್ಥ ಏನು ಅಂದ್ರೆ ಭಾರವನ್ನು ಹೊರುವ ಪ್ರಾಣಿ ಅಂತ. ನಾವು ಬಾಲ್ಯದಲ್ಲಿದ್ದಾಗ ಒಂದು ಪದ್ಯ ಇತ್ತು ನಮಗೆ, ಸಂತೆಗೆ ಹೋದನು ಭೀಮಣ್ಣ ಹಿಂಡಿಯ ಕೊಂಡನು ಹತ್ತು ಮಣ, ಕತ್ತೆಯ ಬೆನ್ನಿಗೆ ಹೇರಿಸಿದ ಕುದುರೆಯ ಜೊತೆಯಲ್ಲಿ ಸಾಗಿಸಿದ. ನೋಡಿ, ಕುದುರೆ ಕತ್ತೆ ಎರಡೂ ಇದೆ ಅವನ ಹತ್ರ, ಆದರೆ ಹೊರೆ ಅಂತ ಬಂದ ತಕ್ಷಣ ಕತ್ತೆಯ ಬೆನ್ನಿಗೆ ಹೇರಿಸಿದ ಕುದುರೆಯನ್ನ ಮಾರ್ಗದರ್ಶನಕ್ಕಾಗಿ ಮುಂದೆ ಕಳಿಸ್ದ. ಆ ಕುದುರೆ ಹಿಂದೆ ಹೊರೆಯನ್ನ ಹೊತ್ಕೊಂಡು ಈ ಕತ್ತೆ ಹೋಗಬೇಕು ಅಂತ ಹೇಳುವಂತಹದ್ದು ಸಂದೇಶ. ಅಂದ್ರೆ ಕತ್ತೆಯ ಪಾತ್ರ ಏನು ಅಂತಂದ್ರೆ ಭಾರವನ್ನು ಹೊರುವಂತಹದ್ದು. ಹಾಗೆ ಮನುಷ್ಯ ಕೂಡ, ಆತ ಕೂಡ ಒಂದು ಕತ್ತೆ ಇದ್ದ ಹಾಗೆ, ಸಂಸಾರದ ಭಾರವನ್ನ, ಸಮಾಜದ ಭಾರವನ್ನ, ತನ್ನ ವ್ಯಾಮೋಹದ ತನ್ನ ಆಶಾ ಪಾಶಗಳ ಭಾರವನ್ನ ಹೊತ್ತುಕೊಂಡ ಮನುಷ್ಯ ಆ ಕತ್ತೆಗಿಂತೇನು ಭಿನ್ನ ಅಲ್ಲ ಅಂತ ಹೇಳುವಂಥದ್ದು ತಿಮ್ಮಗುರುವಿನ ಸಂದೇಶ ಇಲ್ಲಿ. ಹಾಗಾಗಿಯೇ ವಿಧಿ ಎನ್ನುವ ಅಗಸ ಆತ ನಮ್ಮ ಮೇಲೆ ಹೊರೆಗಳನ್ನು ಹಾಕ್ತಾನೆ. ಆ ಹೊರೆಗಳನ್ನು ಹಾಕೊಂಡು ಹೊರೆಯನ್ನು ಹೊರಲಾರದೆ ಹೊತ್ತು ಹೋಗುವ ಸಂದರ್ಭದಲ್ಲಿ ನಮಗೆ ಒಬ್ಬರು ಸಹಾಯ ಮಾಡ್ತಾರೆ, ನಮ್ಮ ಸಖನಾದವನು, ಗೆಳೆಯನಾದವರ ಸಹಾಯ ಇರುತ್ತೆ. ಏನು ಸಹಾಯ ಮಾಡಬಹುದು ಅಂತಂದರೆ, ಬೆದರಿಕೆಯ ನದರಿಂದ ನೀಗಿಪನು ಸಖನು. ಹೊರೆ ಏನೂ ಕಮ್ಮಿ ಆಗೋದಿಲ್ಲ, ವಿಧಿಯ ಹಿಡಿತ ಏನು ಕಮ್ಮಿ ಆಗೋದಿಲ್ಲ, ಆದರೆ ಆ ಸಂದರ್ಭದಲ್ಲಿ ನಾಲ್ಕು ಸಾಂತ್ವನದ ಮಾತುಗಳು ಸಖನಿಂದ ಸಿಗ್ತವೆ. ಅದರ ಭಯ ಇದೆಯಲ್ಲ, ವಿಧಿಯ ಭಯ, ಅದರಿಂದ ಉಂಟಾಗುವ ವಿಧಿ ಮಾಡಿದಂಥ ಕೆಲಸದಿಂದ ಆಗುವ ಪರಿಣಾಮಗಳ ಭಯ, ಅದನ್ನು ಗೆಳೆಯರಾದವರು ನೀಗ್ತಾರೆ. ಇಲ್ಲಪ್ಪ, ಇದು ಜೀವನದಲ್ಲಿ ಎಲ್ರಿಗೂ ಬರುವಂಥದ್ದು, ಭಯ ಪಟ್ಕೋಬೇಡ, ತುಟಿಯನ್ನು ಬಿಗಿ ಹಿಡಿದು ಎದೆಯನ್ನು ಉಕ್ಕು ಮಾಡ್ಕೋ, ಗಟ್ಟಿ ಮಾಡ್ಕೋ, ಎದೆಗಟ್ಟಿ ಮಾಡಿ ಅದನ್ನು ಎದುರಿಸು. ಪ್ರಾಪಂಚಿಕದಲ್ಲಿ ಬದುಕುವವರು ಎಲ್ಲರಿಗೂ ಇದು ಇರುವಂತಹದ್ದು, ಆದ್ದರಿಂದ ನೀನು ಅದನ್ನು ಎದುರಿಸು. ಈ ಸಂದರ್ಭದಲ್ಲಿ ತುಟಿಯನ್ನು ಅಲುಗಾಡಿಸದೆ ಉಕ್ಕಿನಂತೆ ಮನಸ್ಸನ್ನು ಮಾಡಿಕೊಂಡು ಇದನ್ನು ತಡಿ, ನೀನು ಇದನ್ನು ಅನುಭವಿಸು, ಮುಂದೆ ನಿನಗೆ ಒಳ್ಳೆಯ ದಿನಗಳು ಬರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗಾಗಿಯೇ ಬೆದರಿಕೆಯ ನದರಿಂದ ನೀಗಿಪನು ಸಖನು. ಆ ವಿಧಿಯ ಹೊಡೆತ, ವಿಧಿಯ ಹೊರೆಗಳೆಲ್ಲ ಇದ್ದರೂ ಕೂಡ ಗೆಳೆಯನಾದವನ ಪಾತ್ರ ಏನು ಅಂತಂದರೆ, ಆ ಸಂದರ್ಭದಲ್ಲಿ ಸಾಂತ್ವನದ ಮಾತುಗಳನ್ನು ಹೇಳಿ ಆತ ಎಚ್ಚರಿಸ್ತಾನೆ. ನೋಡಿ, ಧರ್ಮರಾಯನ ಉದಾಹರಣೆಯನ್ನು ತಗೋಬೋದು. ಇಲ್ಲಿ ಧರ್ಮರಾಯನಿಗೆ ಎಷ್ಟೊಂದು ಕಷ್ಟಗಳು ಬರ್ತವೆ, ಸತ್ಯಸಂಧನಾದರೂ ಕೂಡ ಯಾಕೆ ಹಾಗಾಯಿತು? ಧರ್ಮಾತ್ಮನಾದಂತಹ ಧರ್ಮರಾಯ ಯಾಕೆ ಪಗಡೆ ಆಡ್ದ, ಯಾಕೆ ಜೂಜಿಗೆ ಹೋದ? ಜೂಜಾಡೋದು ಕೆಟ್ಟದಂತ ರಾಜನಾದ ಅವನಿಗೆ ಗೊತ್ತಿರಲಿಲ್ವಾ? ಆದರೂ ಕೂಡ ಹೋದ. ಎಂತೆಂಥವ್ರು ಜೂಜಾಡಿ ಕೆಟ್ಟರು, ಸರ್ವಜ್ಞ ಹೇಳ್ತಾನೆ, ಆಡಿ ನಳ ಕೆಟ್ಟ, ಮತ್ತಾಡಿ ಧರ್ಮಜ ಕೆಟ್ಟ, ನಳಮಹಾರಾಜ ಜೂಜಾಡಿ ಕೆಟ್ಟ, ರಾಜನಾದ ಆತನಿಗೆ ಗೊತ್ತಿರಲಿಲ್ವೇ, ಧರ್ಮರಾಜನಿಗೆ ಗೊತ್ತಿರಲಿಲ್ವೇ ಜೂಜಾಡೋ ತಪ್ಪು ಅಂತ. ಆದರೆ ವಿಧಿಯ ಪ್ರವೇಶ ಇದೆಯಲ್ಲ, ವಿಧಿ ಅವರಲ್ಲಿ ಅವರ ಬೂದಿಯನ್ನು, ಅವರ ಮನಸ್ಸನ್ನು, ಆ ತಕ್ಷಣಕ್ಕೆ ಮಂಕು ಬೂದಿಯನ್ನು ಎರಚಿ ವಿಧಿ ಅವರನ್ನು ಆ ಸಂದರ್ಭದಲ್ಲಿ ದಡ್ರನ್ನಾಗಿ ಮಾಡ್ತಾನೆ, ಅವರ ಬುದ್ಧಿವಂತಿಕೆಯನ್ನು ಸಂಪೂರ್ಣವಾಗಿ ಸೆರೆ ಹಿಡಿತಾನೆ. ಅಂತಹ ಸಂದರ್ಭದಲ್ಲಿ ಇಂತಹ ತಪ್ಪುಗಳು ಘಟಿಸ್ತವೆ. ಆದರೆ ಆ ಸಂದರ್ಭದಲ್ಲೆಲ್ಲ ಸಖನಾಗಿ ನಿಂತಂಥ ಶ್ರೀಕೃಷ್ಣ ಮಾಡಿದ ಪಾತ್ರ ಇದೆಯಲ್ಲ, ಗಳಿಗೆ ಗಳಿಗೆಗೂ ಅವರಿಗೆ ಹೋಗೋದು, ಅವರನ್ನು ಸಂತೈಸೋದು, ಒಳ್ಳೆಯ ದಿನಗಳು ಬರ್ತವೆ, ನೀವು ಧರ್ಮ ಮಾರ್ಗದಲ್ಲಿರಿ, ಪದೇ ಪದೇ ಅವರಿಗೆ ಸಾಂತ್ವನದ ಮಾತುಗಳನ್ನು, ಅವರಿಗೆ ಕಷ್ಟ ಬಂದಾಗ ಅವರನ್ನು ಮತ್ತೆ ಎತ್ತಿ ನಿಲ್ಲಿಸುವ ಕೆಲಸವನ್ನು ಶ್ರೀಕೃಷ್ಣ ಮಾಡಿಕೊಂಡು ಬಂದ. ಆದ್ದರಿಂದನೇ ಆ ಎಲ್ಲ ವಿಧಿಯ ಹೊರೆಗಳನ್ನು, ವಿಧಿಯ ಏಟುಗಳನ್ನು ದಾಟಿಕೊಂಡು ಅದನ್ನು ಅನುಭವಿಸಿಕೊಂಡು ಧರ್ಮಾದಿಗಳು ಈಚೆ ಬಂದರು. ಹಾಗಾಗಿ ವಿಧಿಯ ಹೊರೆಗಳನ್ನು ತಪ್ಪಿಸಿಕೊಳ್ಳುವ ನೆಲ್ಲಿಹನು ಬೆದರಿಕೆಯ ನದರಿಂದ ನೀಗಿಪನು ಸಖನು. ಗೆಳೆಯನಾದವನ ಪಾತ್ರ ಏನಂತಾರೆ, ಅದರ ಬೆದರಿಕೆಯನ್ನು ಸಾಂತ್ವನದ ಮುಖಾಂತರ ಅದನ್ನು ನೀಗಿ ಆತನನ್ನು ಮತ್ತೆ ಮತ್ತೆ ಸರಿಯಾದ ದಾರಿಯಲ್ಲಿ ನಡೆಯುವ ಹಾಗೆ ನಿರ್ದೇಶನ ಮಾಡೋದಿದೆಯಲ್ಲ, ಅದು ನಿಜವಾದ ಗೆಳೆಯನ ಪಾತ್ರ. ಅಂತಹ ಗೆಳೆಯರು ಯಾರಿಗಿದ್ದಾರೋ ಅವರೆಲ್ಲರೂ ಧನ್ಯರು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಎಸ್ ಟಿ ವಿಯ ಎಲ್ಲ ಸರದೈ ಪ್ರೇಕ್ಷಕರಿಗೆ ವಂದನೆಗಳು.